ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ರಂಜೂಸ್ ಹೋಮ್ನಿ ಫುಡ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ನಿಮಗೆಲ್ಲರಿಗೂ ಇಷ್ಟ ಇರುವಂಥ ಒಂದು ರೆಸಿಪಿ ಜೊತೆನೆ ಬಂದಿದ್ದೀನಿ. ಆದರೆ ಇದು ಆ್ಯಕ್ಚುಲಿ ಮಾಡೋದು ಮೈದಾ ಉಪಯೋಗಿಸಿ ಮಾಡೋದು. ಆದರೆ ನಾನು ಇಲ್ಲಿ ರವೆಯಲ್ಲಿ ಅದು ಯಾವ ರೀತಿ ಮಾಡೋದಂತ ಹೇಳಿಕೊಡ್ತಾ ಇದ್ದೀನಿ. ಬನ್ನಿ ನೋಡೋಣ ಅದು ಏನು ಹೇಗೆ ಮಾಡೋದು ಅಂತೆಲ್ಲ. ಮೊದಲು ನೋಡಿ, ಅದಕ್ಕೋಸ್ಕರ ನಾನಿಲ್ಲಿ ಒಂದು ಕಪ್ ರವೆ ತಗೊಂಡಿದ್ದೀನಿ, ಚಿರೋಟಿ ರವೆ ತಗೊಂಡಿರೋದು. ಇನ್ನು ಇದನ್ನು ಮಿಕ್ಸಿ ಜಾರಲ್ಲಿ ಹಾಕ್ಬಿಟ್ಟು ನುಣ್ಣಗೆ ಹುಡಿ ಮಾಡಬೇಕು. ನೋಡಿ, ನಾನಿಲ್ಲಿ ಎರಡು ಬ್ಯಾಚ್ ಆಗಿ ಹುಡಿ ಮಾಡ್ತಾ ಇದ್ದೀನಿ. ಮೊದಲು ಸ್ವಲ್ಪ ಹುಡಿ ಮಾಡಿ ತಂದಿದ್ದೀನಿ. ನೋಡಿ, ಎರಡನೇ ಬ್ಯಾಚಲ್ಲಿ ಕೂಡ ಈ ರೀತಿ ಹುಡಿ ಮಾಡಿಟ್ಕೊಂಡಿದ್ದೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಫುಲ್ಲಾಗಿ ಮಿಕ್ಸ್ ಆಗಲಿ. ಆಮೇಲೆ ಇದಕ್ಕೆ ಬೇಕಾಗಿರೋದು ನೀರು. ನೀರು ನೋಡಿ, ನಾನಿಲ್ಲಿ ಅರ್ಧ ಕಪ್ ತಗೊಂಡಿದ್ದೀನಿ. ಎಷ್ಟು ಬೇಕು ಅಂತ ನೋಡಿಕೊಂಡು ಹೇಳ್ತೀನಿ. ಇದನ್ನು ಚಪಾತಿ ಹಿಟ್ಟು ಯಾವ ರೀತಿ ರೆಡಿ ಮಾಡ್ತೀವೋ ಅದೇ ರೀತಿ ರೆಡಿ ಮಾಡ್ಕೊಳ್ಳಿ. ಸ್ವಲ್ಪ ಲೂಸ್ ಆಗಿಯೇ ಇರಲಿ, ಜಾಸ್ತಿ ಬೇಡ. ನೋಡಿ, ಅರ್ಧ ಕಪ್ಪಲ್ಲಿ ಇಷ್ಟು ನೀರು ಬಾಕಿ ಆಗಿದೆ. ಇವಾಗ ಇದನ್ನು ಮುಚ್ಚಿಟ್ಕೊಳ್ಳಿ. ಅಷ್ಟೊತ್ತಿಗೆ ನೋಡಿ, ನಾನಿಲ್ಲಿ ಒಂದು ಕಾಲು ಕೆಜಿ ಅಷ್ಟು ಚಿಕನ್ ತಗೊಂಡಿದ್ದೀನಿ, ವಿತ್ ಬೋನ್ ತಗೊಂಡಿರೋದಿನಿ. ಇದನ್ನು ಕುಕ್ಕರಲ್ಲಿ ಹಾಕ್ಬಿಟ್ಟು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಒಂದು ಕಾಲು ಟೀಸ್ಪೂನ್ ಅರಶಿನ ಹುಡಿ, ಅರ್ಧ ಟೀಸ್ಪೂನ್ನಷ್ಟು ಕಾಳು ಮೆಣಸಿನ ಹುಡಿ ಹಾಕ್ಬಿಟ್ಟು ಬೇಯೋದಿಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ನೀರು ಹಾಕ್ಬಿಟ್ಟು ಇದನ್ನು ಕುಕ್ಕರಲ್ಲಿ ಎರಡು ವಿಸಿಲ್ ಬರೋ ತನಕ ಬೇಯಿಸ್ಕೊಳ್ಳಿ. ಇಲ್ಲಿ ಚಿಕನ್ ಅಥವಾ ನಿಮ್ಗೆ ಯಾವ್ದು ಇಷ್ಟನೋ ಅದು ತಗೋಬಹುದು. ವೆಜ್ ಆದ್ರೆ ವೆಜ್, ಎಗ್ ಆದ್ರೆ ಎಗ್, ಆ ರೀತಿ ಮಾಡ್ಬೋದು. ನೋಡಿ, ಎರಡು ವಿಸಿಲ್ ಆಗಿದೆ. ಇದನ್ನ ತೆಗಿತಾ ಇದ್ದೀನಿ. ಚಿಕನ್ ಎಲ್ಲ ಬೆಂದು ರೆಡಿ ಆಗಿದೆ. ಇದನ್ನ ಬೋನ್ ಅದರಲ್ಲಿರುವ ಮಾಂಸ ಮಾತ್ರ ಸಪರೇಟ್ ಮಾಡಿಟ್ಕೋಬೇಕು. ಅಷ್ಟೊತ್ತಿಗೆ ನೋಡಿ, ಒಂದು ಪ್ಯಾನ್ ಬಿಸಿ ಮಾಡಿಬಿಟ್ಟು ಅದಕ್ಕೆ ಒಂದು ಟೀಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ಅದಕ್ಕೆ ಒಂದು ಟೀಸ್ಪೂನ್ ಶುಂಠಿ ಮತ್ತು ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಇದನ್ನ ಹಾಕ್ತಾ ಇದ್ದೀನಿ. ಒಂದ್ಸಲ ಫ್ರೈ ಮಾಡ್ಕೊಳ್ಳಿ. ಈ ರೀತಿ ಒಂದು ಹಸಿ ಮೆಣಸಿನಕಾಯಿ ಕೂಡ ಹಾಕಿದ್ದೀನಿ. ಎಲ್ಲ ಕೂಡ ಈ ರೀತಿ ಫ್ರೈ ಮಾಡ್ಕೊಳ್ಳಿ. ಇನ್ನು ಈರುಳ್ಳಿ ಕಟ್ ಮಾಡಿಬಿಟ್ಟಿರೋದು ಒಂದು ಹಾಕ್ಕೊಂಡಿದ್ದೀನಿ. ಜಾಸ್ತಿ ಫ್ರೈ ಆಗಬೇಕಾಗಿಲ್ಲ, ಜಸ್ಟ್ ಬಾಡಿದ ರೀತಿ ಆದರೆ ಸಾಕು. ಅದೇ ರೀತಿ ಕ್ಯಾರೆಟ್ ಕೂಡ ಸೇರಿಸ್ಕೊಂಡಿದ್ದೀನಿ. ಎಲ್ಲ ಕೂಡ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಬಿಸಿ ಆದರೆ ಸಾಕು, ಜಾಸ್ತಿ ಫ್ರೈ ಆಗಬೇಕು ಅಂತ ಏನಿಲ್ಲ. ಇನ್ನು ಇದಕ್ಕೆ ಕಾಲು ಟೀಸ್ಪೂನ್ನಷ್ಟು ಅರಶಿನ ಹುಡಿ, ಕಾಲು ಟೀಸ್ಪೂನ್ ಜೀರಿಗೆ ಹುಡಿ, ಅದೇ ರೀತಿ ಒಂದು ಟೀಸ್ಪೂನ್ನಷ್ಟು ಕೊತ್ತಂಬರಿ ಹುಡಿ ಕೂಡ ಸೇರಿಸ್ತಾ ಇದ್ದೀನಿ, ಅರ್ಧ ಅರ್ಧ ಹಾಕ್ಕೊಂಡಿರೋದು. ಒಂದು ಟೇಬಲ್ ಸ್ಪೂನ್ ಮೆಣಸಿನ ಹುಡಿ ಎಲ್ಲ ಹಾಕ್ಬಿಟ್ಟು ಒಂದ್ಸಲ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಫುಲ್ಲಾಗಿ ಒಂದ್ಸಲ ಹಸಿ ವಾಸನೆ ಹೋದ್ರೆ ಸಾಕು. ಇನ್ನು ನೋಡಿ, ನಾನು ಈ ಚಿಕನ್ ಅನ್ನ ಈ ರೀತಿ ಮಾಡಿಟ್ಕೊಂಡಿದ್ದೀನಿ, ಅದನ್ನ ಇದಕ್ಕೆ ಹಾಕ್ತಾ ಇದ್ದೀನಿ. ಎಲ್ಲ ಹಾಕ್ಬಿಟ್ಟು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ನಿಮ್ಗೆ ಬೇಕಿದ್ರೆ ಇಲ್ಲಿ ಗರಂ ಮಸಾಲ ಕೂಡ ಸೇರಿಸ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಇವಾಗ ಸೇರಿಸ್ತಾ ಇದ್ದೀನಿ. ಅಂದ್ರೆ ಚಿಕನ್ ಬೇಯುವಾಗ ನಾನು ಹಾಕ್ಕೊಂಡಿದ್ದೀನಿ, ಆದ ಕಾರಣ ಇವಾಗ ಟೇಸ್ಟ್ ನೋಡ್ಕೊಂಡು ಹಾಕಿದ್ರೆ ಸಾಕು. ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ಬಿಟ್ಟು ಎಲ್ಲ ಕೂಡ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಫಿಲ್ಲಿಂಗ್ಸ್ ಇಲ್ಲಿ ರೆಡಿ ಆಗಿದೆ ನೋಡಿ, ಈ ರೀತಿ ಇದೆ. ಸಾಕು ನೋಡಿ, ನಾವು ಇಲ್ಲಿ ಚೆನ್ನಾಗಿ ನಾದಿಟ್ಟಂತಹ ರವೆ ನೋಡಿ, ಈ ರೀತಿ ಸಣ್ಣ ಸಣ್ಣ ಉಂಡೆ ಮಾಡಿಬಿಟ್ಟು ಇದನ್ನ ಲಟ್ಟಿಸ್ಬೇಕು. ನಿಮ್ಗೆ ಎಷ್ಟು ತೆಳುವಾಗಿ ಆಗುತ್ತೋ ಅಷ್ಟು ತೆಳುವಾಗಿ ಮಾಡ್ಕೊಳ್ಳಿ, ಅದೇ ರೀತಿ ರೌಂಡ್ ಆಗಿ ಮಾಡ್ಕೊಳ್ಳಿ. ನೋಡಿ, ನಾನು ಇಷ್ಟು ತೆಳುವಾಗಿ ಮಾಡ್ಕೊಂಡಿದ್ದೀನಿ. ನೋಡಿ, ಎಷ್ಟೊಂದು ಟ್ರಾನ್ಸ್ಪರೆಂಟ್ ಆಗಿ ಬಂದಿದೆ ಅಂತ. ಈ ರೀತಿ ಮಾಡ್ಕೊಳ್ಳಿ. ತೆಳುವಾದಷ್ಟು ರುಚಿ ಚೆನ್ನಾಗಿರುತ್ತೆ, ದಪ್ಪ ಆದ್ರಷ್ಟು ಚೆನ್ನಾಗಿರಲ್ಲ. ಇನ್ನು ಇದರೊಳಗಡೆ ನಾವು ರೆಡಿ ಮಾಡಿಟ್ಟಿರುವಂಥ ಫಿಲ್ಲಿಂಗ್ಸ್ ಇದೆಯಲ್ಲ, ಅದನ್ನು ಹಾಕ್ಬಿಟ್ಟು ನೋಡಿ ಈ ರೀತಿ ಶೇಪ್. ಅಂದರೆ ನಾನಿಲ್ಲಿ ಮೋಮೋಸ್ ಮಾಡ್ತಾ ಇರೋದು, ನಿಮ್ಗೆ ಯಾವ ಶೇಪ್ ಇಷ್ಟನೋ ಆ ರೀತಿ ಮಾಡ್ಕೊಳ್ಳಿ. ನಾನಿಲ್ಲಿ ನೋಡಿ ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಒಂದು ಬದಿಯಿಂದ ಮಾತ್ರ ಫೋಲ್ಡ್ ಮಾಡಿಬಿಟ್ಟು ಅದರ ಆಪೋಸಿಟ್ ಸೈಡ್ಗೆ ಈ ರೀತಿ ಪ್ರೆಸ್ ಮಾಡಿ ಅಂಟಿಸ್ತಾ ಇದ್ದೀನಿ. ತುಂಬ ಸುಲಭವಾಗಿ ಮಾಡ್ಬೋದು ಈ ರೀತಿ. ನೋಡಿ, ಇದೇ ರೀತಿ ಮಾಡ್ತಾ ಬಂದರೆ ಸಾಕು. ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪ್, ಅಂದರೆ ಮೋಮೋಸಲ್ಲಿ ತುಂಬ ಶೇಪಲ್ಲಿ ಮಾಡ್ತಾರೆ, ಆ ಶೇಪ್ ಯಾವುದು ಬೇಕು. ಇದು ನೋಡಿ ತುಂಬ ಸಿಂಪಲ್ ಆಗಿ ಮಾಡುವಂಥ ಒಂದು ಶೇಪ್ ಇದು. ಜಸ್ಟ್ ಈ ರೀತಿ ಪ್ರೆಸ್ ಮಾಡಿಕೊಂಡು ಬಂದರೆ ಸಾಕು. ಬೇಕಿದ್ರೆ ನಿಮಗೆ ಆ ಎಂಡ್ ಮತ್ತು ಎರಡು ತುದಿಯನ್ನು ಜಾಯಿನ್ ಮಾಡ್ಬೋದು, ಅಥವಾ ಅದೇ ರೀತಿ ಬಿಟ್ಬಿಡ್ಬೋದು. ನೋಡಿ, ಎಲ್ಲ ಕೂಡ ರೆಡಿ ಮಾಡಿಟ್ಟಿದ್ದೀನಿ. ನೆಕ್ಸ್ಟ್ ಇಡ್ಲಿ ಪಾತ್ರೆಯಲ್ಲಿ ನೀರು ಬಿಸಿ ಮಾಡೋದಿಕ್ಕಿಟ್ಟು ನೋಡಿ ಅದರ ಮೇಲ್ಗಡೆ ಈ ರೀತಿ ಬಾಳೆ ಎಲೆ ಸೆಟ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಇಲ್ಲಾಂದ್ರೆ ಅದು ಅಂಟಬಹುದು ಅಂತ ನಾನು ಈ ರೀತಿ ಮಾಡ್ತಾ ಇರೋದು. ಈ ರೀತಿ ಮಾಡಿದ್ರೆ ತುಂಬ ಸುಲಭವಾಗಿ ಅದನ್ನು ತೆಗಿಬಹುದು. ನೋಡಿ, ಅದರ ಮೇಲ್ಗಡೆ ಇಡ್ಲಿ ತಟ್ಟೆ ಕೂಡ ಸೆಟ್ ಮಾಡಿಬಿಟ್ಟು ಅದರಲ್ಲಿ ಕೂಡ ಅದೇ ರೀತಿ ಇಡ್ತಾ ಇದ್ದೀನಿ. ಅಂದರೆ ಇಲ್ಲಿ ಚಿಕನ್ ಮೋಮೋಸ್ ಮಾಡ್ತಾ ಇರೋದು ನಾನು, ಅದು ರವೆಯಲ್ಲಿ ಹೈ ಫ್ಲೇಮಲ್ಲಿ 15 ನಿಮಿಷ ಬೇಯಿಸ್ಕೊಳ್ಳಿ. ಅಷ್ಟೊತ್ತಿಗೆ ಅದಕ್ಕೊಂದು ಚಟ್ನಿ ರೆಡಿ ಮಾಡೋದಿಕ್ಕೆ 2 ಟೊಮೆಟೊ ಆಮೇಲೆ 4 ಬ್ಯಾಡಿಗೆ ಮೆಣಸು ಬೇಯೋದಿಕ್ಕೆ ಇಡ್ತಾ ಇದ್ದೀನಿ. ನೋಡಿ, ಇದು ಇವಾಗ ಬೆಂದಿದೆ. ಇನ್ನು ಇದು ಸ್ವಲ್ಪ ಆರಿದ ಮೇಲೆ ಇದರ ಸ್ಕಿನ್ ಅಂದರೆ ಟೊಮೆಟೊದ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಮಿಕ್ಸಿ ಜಾರಲ್ಲಿ ಹಾಕ್ಬಿಟ್ಟು ರುಬ್ಬಬೇಕು. ನೋಡಿ, ಈ ರೀತಿ ಹಾಕೋಬೇಕು. ಇನ್ನು ಇದನ್ನು ರುಬ್ಬಿ ನೋಡಿ, ಇದರ ಪೇಸ್ಟ್ ಕೂಡ ರೆಡಿ ಆಗಿದೆ. ಆವಾಗ ಉಪಯೋಗಿಸಿ ಅದೇ ಪ್ಯಾನಿಗೆ 1 ಟೀಸ್ಪೂನ್ನಷ್ಟು ತುಪ್ಪ ಹಾಕ್ತಾ ಇದ್ದೀನಿ. ಅದರ ಜೊತೆ 1/2 ಟೀಸ್ಪೂನ್ ಶುಂಠಿ ಮತ್ತು ಬೆಳ್ಳುಳ್ಳಿ ಜಜ್ಜಿಬಿಟ್ಟಿದ್ದನ್ನು ಹಾಕ್ತಾ ಇದ್ದೀನಿ. ಜಜ್ಜಿಟ್ಟಿದ್ವಲ್ವ, ಅದನ್ನು ಹಾಕ್ತಾ ಇದ್ದೀನಿ. ಫ್ರೈ ಮಾಡಿಬಿಟ್ಟು ನಾವು ಆವಾಗ ರುಬ್ಬಿಟ್ಟಿರುವಂತಹ ಪೇಸ್ಟ್ ಇದೆಯಲ್ವಾ, ಟೊಮೆಟೊ ಮತ್ತು ಮೆಣಸು, ಅದನ್ನು ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ. ಈ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು.
ನೋಡಿ, ಈ ರೀತಿ ಮಿಕ್ಸ್ ಮಾಡಿದರೆ ಸಾಕು, ತುಂಬ ರುಚಿಯಾಗಿ ಬರುತ್ತೆ ಇದು. ನೋಡಿ, ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ನಾನಿಲ್ಲಿ ಟೊಮೆಟೊ ಸಾಸು 1 ಟೇಬಲ್ ಸ್ಪೂನ್ ಹಾಕ್ತಾ ಇದ್ದೀನಿ. ಒಂದು 1/4 ಟೇಬಲ್ ಸ್ಪೂನ್ನಷ್ಟು ಸೋಯಾ ಸಾಸ್ ಕೂಡ ಹಾಕಿದ್ದೀನಿ. ನಿಮಗೆ ಟೊಮೆಟೊ ಸಾಸ್ ಜಾಸ್ತಿ ಬೇಕಿದ್ರೆ ಜಾಸ್ತಿನೂ ಹಾಕ್ಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಳ್ಳಿ. ಇನ್ನು 1 ಟೀಸ್ಪೂನ್ನಷ್ಟು ಸಕ್ಕರೆ ಕೂಡ ಸೇರಿಸಬೇಕು. ಎಲ್ಲ ಹಾಕ್ಬಿಟ್ಟು ಒಂದ್ಸಲ ಮಿಕ್ಸ್ ಮಾಡೋಕೆ ಚೆನ್ನಾಗಿ ಕುದಿ ಬರಬೇಕು. ನೋಡಿ, ಈ ರೀತಿ ಇದೆ. ಇದಕ್ಕಿಂತ ಸ್ವಲ್ಪ ನೀರಾಗಿ ಬೇಕಿದ್ರೆ ಸ್ವಲ್ಪ ಬಿಸಿನೀರು ಹಾಕ್ಬಿಟ್ಟು ಪುನಃ ಕುದಿಸ್ಬೋದು. ಮೋಮೋಸ್ ಚಟ್ನಿ ಕೂಡ ಇಲ್ಲಿ ರೆಡಿಯಾಗಿದೆ. ನೋಡಿ, 15 ನಿಮಿಷ ಆಗಿದೆ, ಮೋಮೋಸ್ ಕೂಡ ಬೆಂದು ರೆಡಿಯಾಗಿದೆ. ಬಿಸಿ ಬಿಸಿಯಾಗಿರುವಂತಹ ಚಿಕನ್ ಮೋಮೋಸ್, ರವೆಯಲ್ಲಿ ಮಾಡಿರುವಂತಹ ಚಿಕನ್ ಮೋಮೋಸ್ ಇಲ್ಲಿ ರೆಡಿಯಾಗಿದೆ. ಅದನ್ನು ಚಟ್ನಿ ಜೊತೆ ಅದ್ಬಿಟ್ಟು ತಿಂದರೆ ಅಂತೂ ಬಿಸಿ ಬಿಸಿಯಾಗಿಯೇ ಸರ್ವ್ ಮಾಡಬೇಕು, ಆರಿದ್ಮೇಲೆ ಚೆನ್ನಾಗಿರಲ್ಲ. ನೋಡಿ, ಈ ರೀತಿ ಇದೆ. ಚಟ್ನಿ ಅಥವಾ ಸಾಸ್ ಜೊತೆಯನ್ನು ಸರ್ವ್ ಮಾಡ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ, ಎಲ್ಲರ ಜೊತೆ ಶೇರ್ ಮಾಡಿ. ಅದೇ ರೀತಿ ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಓಕೆ, ಥ್ಯಾಂಕ್ ಯು.